ನಮಸ್ಕಾರ ವೀಕ್ಷಕರೇ. ಇಷ್ಟು ದಿನಗಳ ಕಾಲ ಯಾವ ಮಾಧ್ಯಮದಲ್ಲಿಯೂ ನೋಡಿದರೂ ಡಿ ಕೆ ಶಿವಕುಮಾರ್. ಹೌದು, ಇಡೀ ಕಸ್ಟಡಿಯನ್ನು ಬಿಡಿಸಿಕೊಂಡು ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಮಾಧ್ಯಮಗಳಿಗೆ ಆಹಾರವಾಗುತ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಅದು ಆಯಿತು ಇದು ಆಯಿತು ಎಂದು ಎಲ್ಲ ಮಾಧ್ಯಮಗಳಲ್ಲಿಯೂ ಪ್ರಸರಿಸುತ್ತಿದ್ದಾರೆ. ಅದೆಲ್ಲ ಇರಲಿ, ಈಗ ಒಂದು ಮಾಧ್ಯಮ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಈ ರೀತಿ ಗಡ್ಡ ಏಕೆ ಬಿಟ್ಟುಕೊಂಡಿದ್ದಾರೆ ಎನ್ನುವುದನ್ನು ಬಿತ್ತರಿಸುತ್ತಿದೆ. ಇಷ್ಟು ದಿನಗಳ ಕಾಲ ಎಲ್ಲವನ್ನು ಸುಮ್ಮನೆ ನೋಡುತ್ತಾ ಕುಳಿತಿದ್ದ ಆ ನಟ ಮತ್ತು ಪ್ರಜಾಕೀಯ ಪಕ್ಷದ ನಾಯಕ ಉಪೇಂದ್ರ ಅವರು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟಕ್ಕೂ ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ನಟ ಉಪೇಂದ್ರ ಅವರು ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎನ್ನುವ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಇಂಥ ಮುಂಚೆ ನೀವಿನ್ನೂ ಕನ್ನಡ ತಾರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ವಿಡಿಯೋಗಳಿಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ದೈನಂದಿನ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹೌದು, ಮಾಧ್ಯಮಗಳಿಗೆ ವಾಕ್ ಸ್ವಾತಂತ್ರ್ಯವಿದೆ. ಹಾಗೆಂದ ಮಾತ್ರಕ್ಕೆ ಏನು ಬೇಕೋ ಅದನ್ನು ಬಿತ್ತರಿಸಿಕೊಂಡು ಕೂತರೆ ಜನಸಾಮಾನ್ಯರು ಅದನ್ನು ನೋಡುತ್ತಾ ಕುಳುವುದಿಲ್ಲ ಎನ್ನುವುದಕ್ಕೆ ನಟ ಉಪೇಂದ್ರ ಈಗ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಡಿ ಕೆ ಶಿವಕುಮಾರ್ ಅವರು ಜೈಲಿನಿಂದ ಹೊರಬಂದ ನಂತರ ಅವರ ವಿಷಯಕ್ಕೆ ಸಂಬಂಧಪಟ್ಟಂತೆ ರಬ್ಬರ್ ಎಳೆದಂತೆ ಎಳೆಯುತ್ತಿದ್ದ ಪ್ರಸಾರ ಮಾಡುತ್ತಿದ್ದ ಮಾಧ್ಯಮಗಳಿಗೆ ಈಗ ನಟ ಉಪೇಂದ್ರ ಅವರು ಬಿಸಿ ಮುಟ್ಟಿಸಿದ್ದಾರೆ. ಅಷ್ಟಕ್ಕೂ ಎಲ್ಲ ವಿಷಯಗಳನ್ನು ಚರ್ಚಿಸಲಿ, ಆದರೆ ಡಿ ಕೆ ಶಿವಕುಮಾರ್ ಅವರು ಗಡ್ಡವನ್ನು ಏಕೆ ಈ ರೀತಿ ಬಿಟ್ಟಿದ್ದಾರೆ ಎಂದು ಹಾಸ್ಯಾಸ್ಪದವಾಗಿ ಈ ರೀತಿಯ ವಿಷಯಗಳನ್ನು ಚರ್ಚೆ ಮಾಡುತ್ತಿರುವುದು ಉಪೇಂದ್ರ ಅವರಿಗೆ ಬೇಸರವನ್ನು ತರಿಸಿದೆ. ಹೌದು, ತಮ್ಮ ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಮ್, ಟ್ವಿಟರ್, ಫೇಸ್ಬುಕ್ ಈ ಎಲ್ಲ ಮಾಧ್ಯಮಗಳಲ್ಲಿಯೂ ನಟ ಉಪೇಂದ್ರ ಅವರು ಮಾಧ್ಯಮಗಳನ್ನು ಕ್ಲಾಸ್ಗೆ ತೆಗೆದುಕೊಂಡು ನೀವು ಏನು ಕೆಲಸ ಮಾಡುತ್ತಿದ್ದೀರಿ ಎನ್ನುವುದನ್ನು ಜನಸಾಮಾನ್ಯರು ಅಂದರೆ ಪ್ರಜಾನಾಯಕರು ನಿಮ್ಮನ್ನು ನೋಡುತ್ತಿದ್ದಾರೆ, ದಯವಿಟ್ಟು ಅರ್ಥಪೂರ್ಣವಾಗಿ ನಡೆದುಕೊಳ್ಳಿ ಎಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪ್ರಜಾನಾಯಕರು ಇದನ್ನೆಲ್ಲ ನೋಡುತ್ತಿರುತ್ತಾರೆ, ಏನು ಬೇಕೋ ಅದನ್ನು ಬಿತ್ತರಿಸಬೇಡಿ, ದಯವಿಟ್ಟು ಇದನ್ನೆಲ್ಲ ನೋಡಿಕೊಂಡು ನಡೆಯಿರಿ, ಆಮೇಲೆ ನೀವು ಜನರ ಕೈಯಲ್ಲಿ ಬಾಯಿಗೆ ಬಂದ ಹಾಗೆ ಬೈಸಿಕೊಳ್ಳಬೇಕಾಗುತ್ತದೆ ಎಂದು ಖಡಕ್ ಎಚ್ಚರಿಕೆಯನ್ನು ಉಪೇಂದ್ರ ಅವರು ಕೊಟ್ಟಿದ್ದಾರೆ. ಹೌದು, ಬೇಕಾಬಿಟ್ಟಿ ವಿಷಯಗಳನ್ನು ಪ್ರಸಾರ ಮಾಡುವ ಮಾಧ್ಯಮಗಳಿಗೆ ಉಪೇಂದ್ರ ಅವರು ಕ್ಲಾಸ್ ತೆಗೆದುಕೊಂಡಿರುವ ರೀತಿಯನ್ನು ಜನಸಾಮಾನ್ಯರು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವೇನು ಹೇಳ್ತೀರಾ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.